ನಮಸ್ಕಾರ ಮೇಡಮ್. ನಮಸ್ತೆ. ತಪೂರ್ತಿ ಹೆಸರು ಸೌಮ್ಯ ಸಿದ್ದರಾಜು. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಕಟ್ಟನೋಡು ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ದೀನಿ. ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದ್ದೀರಾ ಈ ಬಾರಿ? 285. ಒಟ್ಟು ಮತ ಒಟ್ಟು 285 ಮೇಡಮ್. ಲೀಡಿಂಗ್? 55. ಯಾವ ಪಕ್ಷದ ಬೆಂಬಲಿತರಾಗಿದ್ದೀರಿ? ಕಾಂಗ್ರೆಸ್ ಪಕ್ಷ ಮೇಡಮ್. ಕಾಂಗ್ರೆಸ್ ಪಕ್ಷದ ಯಾವ ಕೆಲಸ ಕಾರ್ಯಗಳನ್ನ ನೋಡಿ ಇಲ್ಲ ವ್ಯಕ್ತಿಯನ್ನ ನೋಡಿ ತಾವು ಸೇರ್ಪಡೆ ಆಗಿರೋದ? ಮೇಡಮ್, ಗ್ರಾಮ ಪಂಚಾಯತಿನ ಎಲೆಕ್ಷನ್ ಕಾಂಗ್ರೆಸ್ ಅಂದ್ರೆ ನಮ್ಮ ಹೆಚ್ ಪಿ ಮನೋರಂಜನ್ ಅವರು ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರ ಬಗ್ಗೆ ಮತ್ತು ಅವ್ರ ಸೌಮ್ಯತೆ ಬಗ್ಗೆ, ಅವರು ಕೆಲಸ ಯಾವ ರೀತಿ ವರ್ಕ್ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಅದ್ರ ಬಗ್ಗೆ ನೋಡಿ ನಮಗೂ ಸ್ಫೂರ್ತಿಯಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಇರ್ತದೆ ಮೇಡಮ್. ಅದಕ್ಕೋಸ್ಕರ ತಾವು ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಆಗಿದ್ದೀರಾ? ಅದೇ ರೀತಿ ತಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀರಾ, ತಾವು ಒಬ್ರು ಮಹಿಳೆಯರಾಗಿ, ಉಳಿದಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ನನ್ನ ಅಂದ್ರೆ ಹೆಣ್ಮಕ್ಳು ಯಾವತ್ತೂ ಬಡವರು ಅಂತ ಹೇಳ್ತಾರೆ ಮೇಡಮ್. ಹೆಣ್ಮಕ್ಳು ಯಾವ ನಾಲ್ಕು ಗೋಡೆ ಮೇಲೆ ಇರ್ಬೇಕು ಅಂತ ಏನಿಲ್ಲ, ಎಲ್ಲದರಲ್ಲೂ ಮುಂದೆ ಇರ್ಬೇಕು ಅನ್ನೋದೇ ಒಂದು ಉದ್ದೇಶವಾಗಿ ಒಂದು ರಾಜಕೀಯ ಪಕ್ಷದಲ್ಲೂ ಹೆಣ್ಮಕ್ಳು ದುಡಿಬೇಕು ಮತ್ತು ಮನೆಯಲ್ಲೂ ದುಡಿಬೇಕು ಅನ್ನೋದೇ ಕಾನ್ಫಿಡೆಂಟ್ ಆಗಿ ನನ್ನ ಮಹಿಳೆಯರಿಗೆಲ್ಲ ಆಗಿ ನನ್ನ ಸ್ನೇಹಿತರಿಗೆ ಅದೇ ಹೇಳೋದು, ಯಾವತ್ತೂ ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ನಿಮ್ಮ ತಂದೆ ತಾಯಿ ಹೆಸರು? ನನ್ನ ತಂದೆ ಹೆಸರು ಚಿಕ್ಕರಾಜಯ್ಯ, ತಾಯಿಯ ಹೆಸರು ಭಾಗ್ಯಮ್ಮ. ನೀವೆಷ್ಟು ಜನ ಮಕ್ಕಳು? 3 ಜನ ಮೇಡಮ್. ನೀವೆಷ್ಟನೇ ಅವರು? ನಾನು ಫಸ್ಟ್ನೇ ನಾನೇ ಮೇಡಮ್. ನೀವು ಓದಿ ಬೆಳೆದಿದ್ದೆಲ್ಲ ಎಲ್ಲಿ? ಎಲ್ಲ ಕಟ್ಟಮ್ಮ ಮಾಡಿ. ಏನು ಓದಿದ್ದೀರಾ? SLC ಪಾಸ್ ಆಗಿ PUC ಮೇಡಮ್. PUC. ಸರ್ ನಮಸ್ಕಾರ. ತಾವೇನಾಗಬೇಕು ಸರ್ ಮೇಡಮಿಗೆ? ಸೌಮ್ಯರಿಗೆ ಚಿಕ್ಕಪ್ಪ. ಚಿಕ್ಕಪ್ಪ ಆಗಬೇಕು. ಮಗಳು ರಾಜಕೀಯಕ್ಕೆ ಬಂದಿರೋದು ತಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ? ತುಂಬ ಖುಷಿ ತಂದಿದೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಾವು? ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ನಮ್ಗೆ ಒಳ್ಳೆ ಹೆಸರು ತರಬೇಕು, ನಮ್ಮ ಮಗಳು ಮುಂದೆ ಬರಬೇಕು ಅನ್ನೋದೇ ನಮ್ಗೆ ಆಸೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಯೋಗೇಶ್ ಅಂತ. ಮೇಡಮ್ ಏನಾಗ್ಬೇಕು ನಿಮ್ಗೆ? ಅಕ್ಕ ಆಗ್ಬೇಕು. ಅಕ್ಕ ಆಗ್ಬೇಕು. ಅಕ್ಕ ಒಂದು ರಾಜಕೀಯಕ್ಕೆ ಬಂದಿರೋದು ತಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ? ತುಂಬಾ ಭಾರಿ ಖುಷಿ. ನಮ್ಮ ಮನೇಲಿ ಒಂದು ಕ್ಯಾಂಡಿಡೇಟ್ ಆಗಿ ಜನಸೇವೆ ಮಾಡ್ತೀವಿ ಅನ್ನೋದು ನಮ್ಮ ಮನಸ್ಸಲ್ಲಿ ಅದು ಅಭಿವೃದ್ಧಿ ಆಗಿರುತ್ತೆ. ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕಬ್ದ್ರಲ್ಲ ಅದೊಂದು ಆಸೆ ಆಗ್ಬಿಟ್ಟಿದೆ. ನಾವು ಮಾಡಿದೀವಿ, ನನ್ನ ಮಕ್ಕಳು ಹಂಗೆ ಮಾಡ್ಬೇಕು ಜನಸೇವೆ ಅಂದ್ಬಿಟ್ಟು ನಮ್ಮನೆಯಿಂದ ಒಬ್ರು ಆಯ್ಕೆ ಮಾಡಿ ನಾವು ಗೆಲ್ಸಿದೀವಿ. ಅದರಲ್ಲೂ ಅವರು ಒಬ್ರು ಮಹಿಳೆ ಆಗಿದ್ದಾರೆ, ಅವ್ರಿಗೆ ಹೇಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ ನೀವು ರಾಜಕೀಯವಾಗಿ? ನಾವು ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪಜ್ಜರ ನಾವೆಲ್ಲ ಸೇರಿಸಿ ನಮ್ದು ಏನಿರುತ್ತೆ ಅದು ಸಪೋರ್ಟ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಮೇಡಮ್, ಅದೇ ರೀತಿ ಸ್ವಚ್ಛತೆ ಬಗ್ಗೆ ಹೇಗೆ ಅರಿವು ಮೂಡಿಸಿದ್ದೀರಾ ತಾವು ತಮ್ಮ ಗ್ರಾಮದಲ್ಲಿ? COVID-19 ಈಗ ಆಲ್ಮೋಸ್ಟ್ ಬಂದಿದೆಯಲ್ಲ ಮೇಡಮ್, ಅವಾಗ ಹಾಗಾಗಿ ಈಗ ನಾವು ಚರಂಡಿ ವ್ಯವಸ್ಥೆ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳಿ ಜನಕ್ಕೆ ಅರಿವು ಮೂಡಿಸಿದ್ದೀವಿ, ಮತ್ತು ನೀರಿನ ನೈರ್ಮಲ್ಯತೆ ಬಗ್ಗೆ ಅರಿವು ಮೂಡಿಸಿದ್ದೀವಿ, ಮತ್ತು ಈಗೆಲ್ಲ ಸಾಮಾಜಿಕ ಅಂತರದ ಇರಬೇಕು, COVID-19 ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸರ್ ಹಾಕಬೇಕು ಅಂತ ಎಲ್ಲ ಸದಸ್ಯರುಗಳಿಗೆ ಹಾಗೂ ಅರಿವು ಮೂಡಿಸ್ತಾ ಇದ್ದೀವಿ. ಅದೇ ರೀತಿ ಕುಡಿಯೋ ನೀರಿನ ವ್ಯವಸ್ಥೆ ಹೇಗಿದೆ? ಕ್ಲೀನಾಗಿದೆ ಮೇಡಮ್. ಈಗ ನಾವು ತೊಟ್ಟಿಗಳೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ಮತ್ತು ಟ್ಯಾಂಕ್ ಕೊಳದೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿ ತಿಂಗಳಿಗೊಂದ್ಸಲ ತೊಳೆದು ಎಲ್ಲ ನೀಟಾಗಿ ಇಟ್ಕೊಂಡು ಪ್ರತಿ ಶುದ್ಧ ನೀರು ಬಿಟ್ಕೊಡಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅಂದ್ರೆ ಶುದ್ಧ ಘಟಕ ಏನಾದ್ರು ಮಾಡಿಸಿದ್ದೀರಾ? ಇದೆ ಮೇಡಮ್, ಆಲ್ಮೋಸ್ಟ್ 2 ಇದೆ ಮೇಡಮ್. 2 ಇದೆ, ಏನು ತೊಂದರೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ. ಅದೇ ರೀತಿ ಈಗ ರೈತರಿಗೆ ತುಂಬಾ ಕಷ್ಟ ಇದೆ, ರೈತರಿಗೆ ಯಾವ ತರ ಒತ್ತು ಕೊಡ್ಬೇಕು ಅಂತ ತಾವ್ ಅನ್ಕೊಂಡಿದ್ದೀರಾ? ಮೇಡಮ್, ಈಗ ರೈತರು ಅಂದ್ರೆ ನಮ್ಮ ಬೆಂಬಲ ಅನ್ಕೋತೀನಿ ಮೇಡಮ್, ಯಾಕೆಂದ್ರೆ ರೈತರಿಂದ ಇವತ್ತು ನಾವು ಅನ್ನ ತಿಂತಾ ಇರೋದು. ಅವ್ರಿಗೆ ಏನೇ ಕಷ್ಟ ಸುಖ ಬಂದ್ರು ನಾವೆಲ್ಲ ಮೆಂಬರ್ ಮುಂದಾಗಿ ನಿಂತ್ಕೊಂಡು ಹೋಗಿ ಸೇವೆ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದ್ರೆ ಅವ್ರಿಗೆ ಏನೇನ್ ಸವಲತ್ತುಗಳನ್ನ ತರಬೇಕು ಅನ್ಕೊಂಡಿದ್ರೆ, ಈಗ ಒಂದು ಸಸಿ ಕೊಡ್ಸೋದೇ ಆಗಿರ್ಬೋದು, ದನ ಕರುಗಳಿಗೆ ತೊಟ್ಟಿ ಮಾಡಿಸ್ಕೊಡೋದು, ಬದು ನಿರ್ಮಾಣ, ಆತರ ಏನೇನ್ ಮಾಡ್ಕೊಡ್ಬೇಕು ಅನ್ಕೊಂಡಿದ್ರೆ? ಮೇಡಮ್, ಈಗ ನಮ್ಗೆ ಕೃಷಿ ಹೊಂಡ ಮಾಡ್ತಿದ್ದಾರೆ ಮೇಡಮ್, ಅವ್ರಿಗೆ ಸಪೋರ್ಟ್ ಆಗಿರ್ಬೇಕು, ಮತ್ತು ಮೀನು ಹೊಂಡ ಅಂತ ಎಲ್ಲ ಮಾಡ್ತಿದ್ದಾರೆ, ಮತ್ತು ಸೈಕ ತೆಂಗಿನ ಸಸಿಗಳು ಕೊಡ್ಬೇಕು ಅಂತಿದ್ರು. ನಮ್ಮ ಸರ್ಕಾರದಿಂದ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರದಿಂದ ಏನೋ ಅನುದಾನಗಳು ಬಂದ್ರೆ ಫಸ್ಟ್ ರೈತರಿಗೆ ಕೊಡ್ಬೇಕಂತ ಇಷ್ಟಪಡ್ತೀನಿ. ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರೆ? ಇದಾರೆ ವ್ಯಕ್ತಿ ಮಂಜುನಾಥ್ ಸರ್, ಅವರೇ ನನ್ನ ಸ್ಫೂರ್ತಿ, ನಮ್ಮ ಗುರು ಅನ್ಕೊಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ನಾನು ಈ ಸ್ಥಾನಕ್ಕೆ ಬರಕ್ಕೆ ಅವರೇ ಕಾರಣ, ಅವ್ರಿಗೆ ತುಂಬ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್. ನಿಮ್ಮ ಮನೆತನದಲ್ಲಿ ಯಾರು ರಾಜಕೀಯವಾಗಿದ್ದಾರ? ನಮ್ಮ ಚಿಕ್ಕಪ್ಪ ಇದ್ರು, ಅವರು ಆಲ್ಮೋಸ್ಟ್ ಮಾಡ್ತಿದ್ರು. ಎಷ್ಟು ವರ್ಷದಿಂದ ಇದ್ದಾರೆ ರಾಜಕೀಯವಾಗಿ? ಅಂದ್ರೆ ಮೇಡಮ್, ಒಂದು 4-5 ವರ್ಷದಿಂದ ಮಾಡ್ತಿದ್ದಾರೆ, ಆದ್ರೆ ಮೆಂಬರ್ ಆಗಿರ್ಲಿಲ್ಲ, ಪಕ್ಷದಿಂದ ಪಕ್ಷ ದುಡಿತಿದ್ರು, ದುಡಿತಾ ಇದ್ರು. ತಮ್ಗದೇ ಒಂದು ಆಸಕ್ತಿ ಬಂದ ಆಸಕ್ತಿ ಇದೆ ಮೇಡಮ್. ಸರ್ ನಮಸ್ತೆ. ತಮ್ಮ ಹೆಸರು? ರಾಕೇಶ್ ಅಂತ.
ಮೇಡಮ್ ಏನಾಗ್ಬೇಕು? ಅಕ್ಕ ಅಕ್ಕಂಗೆ ನೀವು ನಿಮ್ ಕಡೆಯಿಂದ ಏನ್ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮೇಡಮ್ ಈಗ ನಮ್ಮ ಇದರಿಂದ ನಾವು ಮನೆಯಿಂದ ಗೆಲ್ಸ್ಕೋಬೇಕಂತ ಆಟ ಇತ್ತು, ಗೆಲ್ಸ್ಕೊಂಡ ಮೇಡಮ್. ಏನು ಉದ್ದೇಶಕ್ಕೋಸ್ಕರ ಗೆಲ್ಸ್ಕೋಬೇಕು ಅನ್ನೋ ಆಟ ಇತ್ತು ನಿಮಗೆ? ಅದೇ ಮೇಡಮ್, ಜನಸೇವೆ ಮಾಡಬೇಕು, ನಮಗೂ ಜನಸೇವೆ ಮಾಡಿದ್ರೆ ಒಂದು ಹೆಸರು ಇರ್ತದೆ, ಸಹಾಯಕ ಇಂಥವ್ರು ಮಾಡಿದ್ರು ಅಂತ ನೆನೆಸ್ಕೋತಾರೆ. ಅದರಿಂದ ಮೇಡಮ್ ನಾಳೆ ಕಾಲ ನಮ್ಮ ತಾತನ ಹೆಸರು ಹೇಳ್ತಾರೆ, ನಮ್ಮ ಅಕ್ಕನ ಹೆಸರು ಹೇಳ್ತಾರೆ, ಇಂಥವ್ರ ಮನೆ ಮಗಳು ಹಿಂಗೆ ಮಾಡಿದ್ರು ಅಂತ. ಅದರಿಂದ ಆ ಉದ್ದೇಶದಿಂದ ಮೇಡಮ್. ಅಲ್ಲೇ ಈಗ ನಿಮ್ಮ ಅಕ್ಕನ ಕಡೆಯಿಂದ ಏನ್ ಕೆಲಸನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀರ? ಅದೇ ಬಡವ್ರಿಗೆ ಮೇಡಮ್, ಬಡವ್ರಿಗೆ ಮೇಡಮ್, ಇವಾಗ ಏನು ಆಯ್ಕಿಲ್ಲ ಅಂತ ವೃದ್ಧರಿಗೆ, ಕಡು ಬಡವರಿಗೆ, ಮಹಿಳೆಯರಿಗೆ ಈ ಪಂಚಾಯತಿಂದ ಏನ್ ಸವಲತ್ತೆ? ಮೂಲಭೂತ ಸೌಕರ್ಯಗಳ ಕರೆಕ್ಟ್ ಆಗಿ ಅವ್ರಿಗೆ ಸವಲತ್ತುಗಳು ಸಿಗ್ಬೇಕು ಅನ್ನೋದಕ್ಕೋಸ್ಕರ ಇರೋ 5 ವರ್ಷ ಅಧಿಕಾರದಲ್ಲಿ ಜನಕೈಲಿ ಒಳ್ಳೆ ತನಿಸ್ಕೋಬೇಕು ಮೇಡಮ್. ಎಲ್ಲ ಬಡವ್ರಿಗೆ ಒಂದು ಒಳ್ಳೆ. ತಾವೇ ಏನಾದ್ರು ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರವೇಶ ಮಾಡ್ತೀರಾ? ಮಾಡ್ತೀನಿ ಮೇಡಮ್. ಮಾಡ್ಬೇಕು ಅಂತ ಆಸಕ್ತಿ ಇದೆ? ಓಕೆ ಮೇಡಮ್. ಅದೇ ರೀತಿ ಉಳಿದಂತ ಮಹಿಳೆಯರು, ಮನೇಲಿ ಇರೋಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತಾವೊಬ್ರು ರಾಜಕೀಯವಾಗಿ ಬಂದಿದ್ದೀರಾ, ಹೊರಗಡೆ ಹೇಗಿದೆ ಅಂತ ನೋಡ್ತಾ ಇದ್ದೀರಾ? ಅಂದ್ರೆ ಮಹಿಳೆಯರು ಕೂಡ ಎಲ್ಲಾ ವಿಭಾಗದಲ್ಲೂ ಕೆಲಸಗಳು ಮಾಡ್ತಾ ಇದಾರೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಜಾಸ್ತಿ ರಾಜಕೀಯಕ್ಕೆ ಬರ್ತಾ ಇದಾರೆ, ಅದ್ರ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಹೌದು ಮೇಡಮ್, ಖಂಡಿತ. ಈಗ ಅಂದ್ರೆ ಎಲ್ಲಾ ಮಹಿಳೆಯರು ಇವತ್ತು ಮನೇಲೆ ನಾಕ ಬಡಲಿರ್ಬಾರ್ದು, ಎಲ್ಲ ಪ್ರಪಂಚ ಜ್ಞಾನ ಮತ್ತು ಸಾಮಾಜಿಕ ಜ್ಞಾನ ತಿಳ್ಕೊಬೇಕು. ನಾನು ಹೇಳೋ ನನ್ನ ಸ್ನೇಹಿತರಿಗೆ ಒಂದೆ, ಎಲ್ಲ ಹೆಣ್ಮಕ್ಳು ರಾಜಕೀಯ ಬಂದ್ರು ಒಂದು ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ನಾವು ಯಾವತ್ತೂ ಒಳ್ಳೆತನ ಉಪಯೋಗಿಸ್ಕೊಂಡು ಮುಂದೆ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ ಮೇಡಮ್. ಮೇಡಮ್, ಅದೇ ರೀತಿ ಈಗ ತಮ್ಮ ಗ್ರಾಮದಲ್ಲಿ ಇರೋಂತ ಗವರ್ಮೆಂಟ್ ಶಾಲೆಗಳಿಗೆ ಹೇಗೆ ಒತ್ತು ಕೊಡ್ತಾ ಇದ್ದೀರಾ ಮೇಡಮ್? ಈಗ ಎಲ್ಲ ಮಕ್ಕಳು COVID-19 ಬಗ್ಗೆ ಇದೆಯಲ್ಲ ಮೇಡಮ್, ಸಾಮಾಜಿಕ ಅಂತರದಿಂದ ಮತ್ತು ಮಕ್ಕಳುಗಳು ಮಾಸ್ಕ್ ಹಾಕಿಸಿ ಸ್ಯಾನಿಟೈಸರ್ ಹಾಕಿ ಮತ್ತು ಸಾಮಾಜಿಕ ಅಂತರದಿಂದ ಪಾಠ ಮಾಡಿ, ಮಕ್ಕಳಿಗೆ ದೂರ ದೂರದ ಡಿಫೆಂಡ್ ಮಾಡಿ, ಅಂತರದಿಂದ ಮಾಡಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಮತ್ತು ಮಕ್ಕಳಿಗೆ ಮೂಲ ಸೌಕರ್ಯಗಳು ಎಲ್ಲ ವ್ಯವಸ್ಥೆ ಬಗ್ಗೆ ನೋಡ್ತಾ ಇದ್ದೀವಿ. ಎಲ್ಲ ನಮ್ಮ ಕಡೆ ನಾವು ಈಗ ಹೇಳ್ಬೇಕು ಅಂದ್ರೆ ಮಂಜುನಾಥ ಅಣ್ಣ ಇರೋ ಗಂಟ ಯಾವ ಸಫರತ್ತೇನೂ ನಮ್ಮ ಕಡೆ ಬರೋದಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವೇನಾದ್ರು ಕನ್ಸು ಕಂಡಿದ್ರ ನಾನು ಒಂದಿನ ರಾಜಕೀಯಕ್ಕೆ ಬರ್ತೀನಿ ಅನ್ನೋದೇನಾದ್ರು ಕನ್ಸಿತ್ತ ತಮ್ಗೆ? ಆ ಇತ್ತು ಮೇಡಮ್. ಏನಕ್ಕೆ ಅಂತಂದ್ರೆ ನಮ್ಮ ಪುಷ್ಪ ಅಮರನಾಥ್ ಮೇಡಮ್ ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಇರೋದು, ಯಾವಾಗ್ಲೂ ಅವ್ರ ಗುರುಗಳಾಗಿರ್ತಾರೆ ನನಗೆ. ಅವರ ಸಪೋರ್ಟ್ದಿಂದ ನಾನು ಒಂದು ಮಹಿಳೆಯಾಗಿ ಜನಸೇವೆ ಮಾಡಬೇಕು, ನಾನು ಒಂದು ಅಚೀವ್ಮೆಂಟ್ ಮಾಡಲೇಬೇಕು, ಒಂದು ರಾಜಕೀಯಕ್ಕೆ ಬಂದೆ ಅನ್ನೋದು ಮನಸ್ಸಲ್ಲಿ ಅನುಭವ ಇತ್ತು ಮೇಡಮ್. ಅದು ಸಾಬೀತಾಯ್ತು. ಹೇಗ್ ಅನ್ನಿಸ್ತಿದೆ? ನಮ್ಗೆ ಇನ್ನೂ ತುಂಬಾ ಖುಷಿ ಅನ್ಕೊಳ್ಳೋದಕ್ಕೂ ಕನಸು ನನ್ಸಾಗಿರೋದಕ್ಕೂ ಎಷ್ಟು ಖುಷಿ ತಂದು ಕೊಟ್ಟಿದೆ. ಹೌದು ಮೇಡಮ್, ಮನಸ್ಸಲ್ಲಿ ಇರೋದನ್ನ ಇವತ್ತು ಅಚೀವ್ಮೆಂಟ್ ಆಗಿರೋದಕ್ಕೆ ನನಸಾಗಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತೈತೆ. ಹಾಗೆ ಮತ್ತೆ ನನ್ನ ಹಿಂದೆ ನಮ್ ಸ್ಫೂರ್ತಿ ತುಂಬಿ ಪ್ರೋತ್ಸಾಹಿಸ್ತಾ ಅಂತ ಎಲ್ಲಾ ನಮ್ ಗುರುಗಳಿಗೂ ಒಂದೇ ಮಾತ್ರ ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್. ಮೇಡಮ್, ಈಗ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ? ಫಸ್ಟ್ ಇಂಪಾರ್ಟೆಂಟ್ ಅದೇ ಮೇಡಮ್. ಏನಕ್ಕೆ ಅಂತಂದ್ರೆ ಇವತ್ತು ತಿಳುವಳಿಕೆ ಓದ ಇಲ್ದವ್ರಿಗೆ ಇವತ್ತು ಒಂದು ಇನ್ನೊಬ್ರು ಬೆಂಬಲ ಇರ್ತದೆ. ಅದೇ ಇವತ್ತು ಓದಿರೋರು ಆದ್ರೆ ಏನೇ ಒಂದು ಸಾಧನೆ ಮಾಡ್ಬೋದು, ಒಂದ್ ಪೆನ್ ಒಂದ್ ಇದ್ಬಿಟ್ರೆ ನಾವ್ ಏನೇ ಪ್ರಪಂಚನೂ ಗೆಲ್ಬೋ ಅನ್ನೋದು ಸತ್ಯ ನಮ್ಮಲ್ಲಿ ಐತೆ ಮೇಡಮ್.
ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನಿಮ್ ಪ್ರಕಾರ ಎಷ್ಟು ಓದಿರ್ಬೇಕು? ಮೇಡಮ್ ನನ್ನ ಪ್ರಕಾರ ಒಂದು ಮಹಿಳೆ SLC ಮುಗಿದ್ರು ಪರವಾಗಿಲ್ಲ, ಯಾಕೆಂದ್ರೆ ಅವಾಗ ಸಾಮಾಜಿಕ ಯೋಚನೆ ಮಾಡೋದ್ ಬಗ್ಗೆ ತೀರ್ಮಾನ ಮಾಡೋದ್ ಬಗ್ಗೆ ಜಾಸ್ತಿ ಕಾನ್ಫಿಡೆಂಟ್ ಇರ್ತದೆ ಅಲ್ಲಿ. ಅದೇ SLC ಏನಾದ್ರು ಇದ್ರೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಬರ್ತಾ ಇದಾರೆ ರಾಜಕೀಯಕ್ಕೆ, ಅದ್ರ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಹೌದು ಮೇಡಮ್, ಅವರು ಇರ್ಲೇಬೇಕು, ಹೆಣ್ಣು ಗಂಡು ಎರಡು ಸಮ ಅಂತ ಇರ್ಲೇಬೇಕು ಅನ್ನೋದೇ. ಅಂದ್ರೆ ಯುವಕರಿಗೆ ಒಂದ್ ಸ್ವಲ್ಪ ದುಡುಕಿನ ಸ್ವಭಾವ ಇರುತ್ತೆ, ಅಂತವ್ರಿಗೆ ಹೇಗಿರ್ಬೇಕು ರಾಜಕೀಯವಾಗಿ? ಅಂದ್ರೆ ಜಾಸ್ತಿ ದುಡುಕೋಕ್ ಹೋಗ್ಬಾರ್ದು ಮೇಡಮ್. ಏನೇಗ ಜನಗಳು ಕಷ್ಟ ಅಂತ ನಮ್ಮ ಹತ್ರ ಬಂದಾಗ ಸೌಮ್ಯತೆಯಿಂದ ಮನೋಭಾವ ಇಟ್ಕೊಂಡು ಅವ್ರ ಕಷ್ಟ ತಿಳ್ಕೊಂಡು ಮಾತಾಡ್ಬೇಕು. ನಮ್ಗೆ ಇರೋದ್ನ ಅವ್ರ ಏನ್ ಕಷ್ಟ ಒತ್ತು ಕೊಡ್ತಾರ ಅದನ್ನ ನಾವು ನಿಭಾಯಿಸ್ಕೊಂಡು ಅವ್ರಿಗೆ ಸೊಲ್ಯೂಷನ್ ಕೊಡ್ಬೇಕು ಮೇಡಮ್. ಓಕೆ, ಮುಂದಿನ ದಿನಗಳಲ್ಲಿ ತಮ್ಮ ಗ್ರಾಮನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ? ನಂದೊಂದು ಆಸೆ ಇದೆ ಮೇಡಮ್, ನಮ್ಮ ಗ್ರಾಮದಲ್ಲೊಂದು ಒಂದು ಒಳ್ಳೆ ಗ್ರಾಮ ಮತ್ತೊಂದು ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಆಯ್ಕೆ ಆಗಿದೆ ನಮ್ಮ ಕಟ್ಟಮಡಿ ಗ್ರಾಮ, ಇನ್ನು ಉನ್ನತ ಮಟ್ಟ ಬೆಳಿಬೇಕು ಅನ್ನೋದೇ ನನ್ನ ಗುರಿ ಮೇಡಮ್. ಮುಂದಿನ ದಿನಗಳಲ್ಲಿ ತಾವು ರಾಜಕೀಯ ಮುಂದುವರಿಸ್ತೀರಾ? ನಮ್ಮ ಮನೇಲಿ ಸಪೋರ್ಟ್ ಮಾಡಿದ್ರೆ ಮುಂದುವರಿಸ್ತೀನಿ ಮೇಡಮ್. ನಿಮ್ಮ ಮನೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಅಂದ್ರೆ ತುಂಬಾ ಅವ್ರಿಗೆ ನಮ್ಗೆ ಪ್ರೋತ್ಸಾಹ ಕೊಟ್ಟು ನನಗೆ ಈ ತರ ಮಾಡ್ಬೇಕು, ಯಾವ್ದೇ ಮೀಟಿಂಗ್ ಆದ್ರೂ ನೀನ್ ಅಟೆಂಡ್ ಆಗ್ಲೇಬೇಕು ಅಂತ ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ. ಅವ್ರಿಗೂ ಜಾಸ್ತಿ ಅಟೆಂಡ್ ಆಗಲ್ಲ ಮೀಟಿಂಗ್ ಒಳಗೆ, ಯಾಕೆ ನಾನ್ ತಿಳುವಳಿಕೆ ತಗೊಂಡ್ರೆ ಸಾಲದು, ಎಲ್ಲಾ ಜನ ಕಷ್ಟ ಸುಖ ನಿನ್ನ ಹತ್ರ ಬಂದು ಹೇಳ್ಕತ್ತಾರೆ, ಆದ್ರೆ ನೀನ್ ಯಾವ ರೀತಿ ಬೆಂಬಲ ಕೊಡ್ತೀಯ ಅವ್ರಿಗೆ ಅನ್ನೋದೊಂದು ಅವ್ರ ಆಸೆ ಇತ್ತು. ಹಾಗಾಗಿ ನನ್ಗೆ ಅವರು ನಿಜವಾಗಿ ಯಜಮಾನಕ್ಕಿಂತ ತಂದೆನೇ ಹೆಚ್ಚಾಗಿ ಅನ್ಸ್ತದೆ ಮೇಡಮ್. ನಮ್ಗೆ ಅಷ್ಟು ಸಪೋರ್ಟ್, ಅಷ್ಟು ಗುರುಗಳ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಮುಂದಿನ ದಿನಗಳಲ್ಲೇ ಹಬ್ಬ ಕೂಡ ಬರ್ತಾ ಇದೆ, ಯುಗಾದಿ ಹಬ್ಬ. ನಿಮ್ಮ ಗ್ರಾಮದ ಜನತೆಗೆ, ಆಗ ಕರ್ನಾಟಕದ ಜನತೆಗೆ ಒಂದು ಅಭಿನಂದನೆ ಜೊತೆಗೆ ಶುಭಾಶಯಗಳನ್ನ ಹೇಳಿ. ನಾನು ಕರ್ನಾಟಕ ಜನತೆಗೂ ಹೇಳಕ್ ಇಷ್ಟಪಡ್ತೀನಿ ಮೇಡಮ್, ಬೇವು ಬೆಲ್ಲ ತಿಂದು ಸಿಹಿಯಾಗಿ ಮಾತಾಡಿ ಅನ್ನೋ ಹೇಳಕ್ ಇಷ್ಟಪಡ್ತೀನಿ. ಯುಗಾದಿ ಹಬ್ಬದ ಎಲ್ಲ ಆರ್ಥಿಕ ಶುಭಾಶಯಗಳು ಮೇಡಮ್. ಅದೇ ರೀತಿ ನಿಮ್ಮ ಗ್ರಾಮದಲ್ಲಿ ಫಸ್ಟ್ ಟೈಮೇ ನಿಂತರೂ ಕೂಡ ಮೋಸ ಮಾಡದೆ ತಮ್ಮ ಗ್ರಾಮಸ್ಥರಿಗೆ ಗೆಲ್ಸ್ಕೊಟ್ಟಿದ್ದಾರೆ, ತಮ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ, ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಮೇಡಮ್, ಇವತ್ತು ಅವರು ನಮ್ಗೆ ಈ ಸ್ಥಾನಕ್ಕೆ ಬರಕ್ ಅವರೇ ಕಾರಣ, ಅವ್ರಿಗೆ ತುಂಬಾ ಹೃದಯದಿಂದ ಅಭಿನಂದನೆಗಳು. ಮತ್ತೆ ಇವತ್ತು ಅವ್ರು ನನ್ನ ಏನು ಅಚೀವ್ಮೆಂಟ್ ಮಾಡೇ ಮಾಡ್ತದೇ ಅಂತ ನಮ್ಮ ಹುಡುಗಿ ಅಂತ ಅವ್ರು ಆಸೆ ಇಟ್ಕೊಂಡಾರೆ, ಆ ಆಸೆ ನಮ್ಗೆ ಈಡೇರಿಸ್ಬೇಕನ್ನೋದೇ ನನ್ನ ಗುರಿ ಮೇಡಮ್. ಓಕೆ ಮೇಡಮ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಸಮಯ ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.